ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸ್ಮೈಲಿ ಗರ್ಲ್ ಸ್ಮಿತಾ ಚಾನಲ್ಗೆ ಸ್ವಾಗತ. ನಾನು ಸ್ಮಿತಾ. ಇವತ್ತು ನಾನು ಟೊಮ್ಯಾಟೊ ಚಕ್ಲಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಸುಲಭವಾಗಿ ಹೇಗೆ ಮಾಡೋದು ಅಂತ ನೋಡೋಣ, ಬನ್ನಿ. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣ ಕೆಳಗಡೆ ಕಾಣುವಂತಹ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಆ ನಂತರದಲ್ಲಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ ನೀವು ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ಹೊಸ ವೀಡಿಯೋನ ಅಪ್ಲೋಡ್ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಟೊಮ್ಯಾಟೊ ಚಕ್ಲಿ ಮಾಡೋದಕ್ಕೆ ನಾನಿಲ್ಲಿ 1 ಕಪ್ಪಷ್ಟು ಗೋಧಿ ಹಿಟ್ಟು ಮತ್ತು 1 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇವೆರಡನ್ನು ಮೊದಲು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು. ಮಿಕ್ಸ್ ಮಾಡಿದ ನಂತರದಲ್ಲಿ ಇದನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿ ಪೋಟ್ಲಿ ಥರ ಮಾಡ್ಕೋಬೇಕು, ಅಂದರೆ ಒಂದು ಗಂಟು ಹಾಕಿ ಇಟ್ಕೋಬೇಕು. ಆ ನಂತರದಲ್ಲಿ ಅದನ್ನು ಕುಕ್ಕರಲ್ಲಿ ಸ್ಟೀಮಲ್ಲಿ ಬೇಯಿಸಬೇಕು. ಸೊ ಸ್ಟೀಮಲ್ಲಿ ಬೇಯಿಸೋದು ಹೇಗೆ ಅಂತ ಈಗ ನೋಡೋಣ. ಅಲ್ಲಿ ಸ್ವಲ್ಪ ನೀರನ್ನ ಹಾಕ್ಕೊಂಡಿದ್ದೀನಿ ಸ್ಟ್ಯಾಂಡ್ ಇಟ್ಟು, ಅದರಲ್ಲಿ ಒಂದು ಪಾತ್ರೆ ಇಟ್ಟು ಆ ಪಾತ್ರೆಯಲ್ಲಿ ಪೋಟ್ಲಿ ಏನು ಮಾಡ್ಕೊಂಡಿದ್ವಲ್ಲ ಆ ಪೋಟ್ಲಿನ ಇಟ್ಕೋಬೇಕು. ಸೊ ಇದನ್ನು ಈಗ ಸ್ಟೀಮಲ್ಲಿ ಬೇಯಿಸಬೇಕು, ಆದರೆ ವಿಷಲ್ನ ಹಾಕೋ ಹಾಗಿಲ್ಲ, ವಿಷಲ್ ಹಾಕ್ದೇ ಬೇಯಿಸಬೇಕು. ಸೊ ಈಗ ನೋಡಿ ನಮ್ಮ ಪೋಟ್ಲಿ ರೆಡಿಯಾಗಿದೆ. ಇದನ್ನು ಒಂದು 10-15 ನಿಮಿಷ ಕಾಲ ನಾನು ಸ್ಟೀಮಲ್ಲಿ ಬೇಯಿಸಿದ್ದೀನಿ. ಸೊ ಈ ಥರ ಗಟ್ಟಿಯಾಗಿರುತ್ತೆ. ಕೆಲವೊಂದು ಸತಿ ಹಿಟ್ಟು ಮೇಲೆ ಡಿಪೆಂಡ್ ಆಗುತ್ತೆ, ಕಲ್ಲು ಥರನೂ ಆಗುವ ಚಾನ್ಸಸ್ ತುಂಬ ಇರುತ್ತೆ. ಈಗ ಇದು ಅಷ್ಟು ಕಲ್ಲು ಅಂತ ಆಗಿಲ್ಲ. ಈಗ ಇದನ್ನು ಏನು ಮಾಡಬೇಕು ಅಂದರೆ ಈ ಥರ ಕೈಯಲ್ಲಿ ಬಿಡಿಸ್ಕೋಬೇಕು. ನಿಮಗೆ ತೀರಾ ಗಟ್ಟಿ ಅನ್ನಿಸ್ತಾ ಇದೆ ಅಂದರೆ ನೀವು ಬೇಕಾದ್ರೆ ಒಂದು ರೌಂಡ್ ಮಿಕ್ಸಿನೂ ಸಹ ಮಾಡ್ಕೋಬೋದು, ಆವಾಗ ಬೇಗ ನುಣ್ಣಗಾಗುತ್ತೆ. ನಾನಿಲ್ಲಿ ಕೈಯಲ್ಲಿನೇ ಇದನ್ನು ಈ ಥರ ಬಿಡಿಸಿ ಬಿಡಿಸಿ ನೀಟಾಗಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲ ನಿಮಗೆ ಪುಡಿ ಆಗಿಲ್ಲ ಅಂತ ಅನಿಸಿದರೆ ನೀವು ಜರಡಿನೂ ಸಹ ಇಟ್ಕೋಬೋದು. ಸೊ ನಾನು ತುಂಬ ಆಪ್ಷನ್ಸ್ನ ಸಹ ನಿಮಗೆ ಕೊಡ್ತಾ ಇದ್ದೀನಿ ಇಲ್ಲಿ. ಸೊ ಹಿಟ್ಟು ರೆಡಿಯಾಗಿದೆ. ಈಗ ಟೊಮ್ಯಾಟೋನ ರೆಡಿ ಮಾಡ್ಕೊಳ್ಳೋಣ, ಯಾಕಂದರೆ ಇದು ಟೊಮ್ಯಾಟೊ ಚಕ್ಲಿ ಆಗಿರೋದ್ರಿಂದ. ಸೊ ಇಲ್ಲಿ 3 ಟೊಮ್ಯಾಟೊ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪನ್ನು ಹಾಕ್ಕೋಬೋದು. ನಾನು ಇಲ್ಲಿ ಜಸ್ಟ್ ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಅದನ್ನು ಚೆನ್ನಾಗಿ ಈಗ ಶೋಧಿಸ್ಕೋಬೇಕು. ಯಾಕೆ ಶೋಧಿಸ್ಕೋಬೇಕು ಅಂದರೆ ಅದರಲ್ಲಿರುವಂತಹ ಸಿಪ್ಪೆ ಮತ್ತು ಬೀಜ ಹೋಗಬೇಕು, ನಮಗೆ ನೀರಿನಂತಹ ಅಂಶ ಮಾತ್ರ ಸಿಗಬೇಕು. ಇಲ್ಲ ಅಂದರೆ ಚಕ್ಲಿಲಿ ಬೀಜ ಎಲ್ಲ ಬರುತ್ತೆ, ಹಾಗಾಗಿ ಅದನ್ನು ತೆಗಿಬೇಕು. ಸೊ ಈಗ ಇಲ್ಲಿ ಹಿಟ್ಟಿಗೆ ಸ್ವಲ್ಪ ಓಂಕಾಳು, 1 ಸ್ಪೂನಷ್ಟು ಓಂಕಾಳು, 2 ಸ್ಪೂನಷ್ಟು ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ನಾನು ಉಪ್ಪು ಸ್ವಲ್ಪ ಕಮ್ಮಿ ಯೂಸ್ ಮಾಡೋದು. ಅನಂತರದಲ್ಲಿ ಖಾರದ ಪುಡಿ, ಖಾರ ನಿಮಗೆ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ. ಮನೇಲಿ ಮಕ್ಕಳಿದ್ದಾರೆ ಅಂದರೆ ಸ್ವಲ್ಪ ಕಮ್ಮಿ ಖಾರ ಹಾಕೋದು ಒಳ್ಳೆಯದು. ಆನಂತರದಲ್ಲಿ ಏನು ನಾವು ಪುಡಿ ರುಬ್ಬಿ ಇಟ್ಕೊಂಡಿದ್ವಲ್ಲ ಅದನ್ನು, ಈಗ ಟೊಮ್ಯಾಟೋನ ರುಬ್ಬಿ ಇಟ್ಕೊಂಡಿದ್ವಲ್ಲ ಅದನ್ನು ಇಲ್ಲಿ ಹಾಕ್ಕೊಳ್ಬೇಕು. ಕಲಿಸ್ಬೇಕಾದ್ರೆ ಬೇರೆ ಇನ್ನೇನೂ ಯೂಸ್ ಮಾಡಬಾರ್ದು. ಕೇವಲ ಟೊಮ್ಯಾಟೊ ರಸ ಏನು ಮಾಡಿದ್ವಲ್ಲ, ಪ್ಯೂರಿ ಮಾಡ್ಕೊಂಡಿದ್ವಲ್ಲ, ಅದನ್ನು ಮಾತ್ರ ಯೂಸ್ ಮಾಡಿ ಸಸ್ವಲ್ಪ ಹಾಕ್ಕೊಂಡು ಹಾಕ್ಕೊಂಡು ಈ ಥರ ನಾದಿ ನಾದಿ ಇದನ್ನು ಕಲಿಸ್ಕೋಬೇಕು. ಸೊ ಇದನ್ನು ಕಲಿಸಿದ ನಂತರದಲ್ಲಿ ಇದನ್ನು 1-2 ನಿಮಿಷ ಹಾಗೆ ಬಿಟ್ಟರೆ ಸಾಕು, ಅದು ಸೆಟ್ ಆಗೋಗುತ್ತೆ. ಸೊ ನೋಡಿ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇದನ್ನು ಕಲಿಸ್ತಾ ಇದ್ದೀನಿ. ಚಕ್ಲಿ ಮಾಡ್ಬೇಕಾದ್ರೆ ಒಂದು ನೆನ್ಪಿಟ್ಕೊಳ್ಬೇಕು, ಇದು ಗಟ್ಟಿಯಾಗಿರಬೇಕು. ಯಾವ ಕಾರಣಕ್ಕೂ ನೀರಾಕಿ ಕಲಿಸ್ಕೋಬಾರ್ದು, ಆವಾಗ ಚಕ್ಲಿ ಚೆನ್ನಾಗಿ ಬರೋದಿಲ್ಲ. ಈ ಥರ ಬಟ್ಟೆನ ಮುಚ್ಚಿ ಇಡೋದ್ರಿಂದ ಅದು ಬೇಗ ಒಣಗೋದಿಲ್ಲ ಹಿಟ್ಟು ಅನ್ನೋ ಕಾರಣಕ್ಕೆ ಈ ಥರ ಬಟ್ಟೆನ ಮುಚ್ಚಿಡೋದು. ಸೊ ಈಗ ಚಕ್ಲಿ ಒತ್ತಳಿಗೆ ನಾನು ಎಣ್ಣೆನ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಸೊ ದಟ್ ಸುತ್ತಲೂ ಹತ್ಕೋಬಾರ್ದು ಅನ್ನೋ ಕಾರಣಕ್ಕೆ. ಆನಂತರದಲ್ಲಿ ಮಾಡಿರುವಂತಹ ಚಕ್ಲಿ ಹಿಟ್ಟನ್ನು ಅದರೊಳಗಡೆ ಈ ಥರ ರೋಲ್ ಮಾಡಿ ಮಾಡಿ ಹಾಕಬೇಕು. ಇದನ್ನು ಹೀಗೆ ಪ್ರೆಸ್ ಮಾಡಿಕೊಂಡು ಈಗ ಡೈರೆಕ್ಟಾಗಿ ನಾವು ಕಾದಿರುವ ಬಾಣಲಿಗೆ ಇದನ್ನು
ಹಾಕಬೇಕು. ಸೊ ನೋಡಿ, ಸ್ವಲ್ಪ ನೋಡ್ತಾ ಇದ್ದೀನಿ ಮೊದಲು ಎಣ್ಣೆ ಕಾದಿದೆಯೋ ಇಲ್ವೋ ಅಂತ. ಎಣ್ಣೆ ಕಾದಿದೆ ಅಂದ ತಕ್ಷಣ ಇದನ್ನು ಡೈರೆಕ್ಟಾಗಿ ಕಾದಿರುವ ಬಾಣಲಿಗೇನೆ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಕರ್ಕೋಬೇಕು. ಸೊ ಕರೆದ್ರೆ ರುಚಿಕರವಾದಂತಹ ಟೊಮ್ಯಾಟೊ ಚಕ್ಲಿ ಸವಿಯಲು ಸಿದ್ಧವಾಗಿದೆ. ಸೊ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಹಾಗೆಯೇ ಕಂಪ್ಲೀಟ್ ಡೀಟೇಲ್ ರೆಸಿಪಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ.